I am using this since past 1 year, and I found it tumba nutritive plus very, very healthy. And for my children also, I am using this, and I found it very good. ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ನೆಲಮಂಗಲದಲ್ಲಿ ಜೆ ಡಿ ಎಸ್ನ ಕೆ ಶ್ರೀನಿವಾಸ ಮೂರ್ತಿ ಸಿಟ್ಟಿಂಗ್ ಎಮ್ ಎಲ್ ಎ, ಅವ್ರಿಗೆ ಟಿಕೆಟ್ ಅನೌನ್ಸ್ ಕೂಡ ಆಗಿದೆ. ಇನ್ನು ಕಾಂಗ್ರೆಸ್ನಿಂದ ಎನ್ ಶ್ರೀನಿವಾಸ್, ಕೃಷ್ಣಮೂರ್ತಿ ಆಸ್ಪ್ರೆಂಟ್ ಇದ್ದಾರೆ, ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ. ಇನ್ನು ಬಿ ಜೆ ಪಿಯಿಂದ ಕೂಡ ಎಂ ನಾಗರಾಜು ಮಾಜಿ ಎಮ್ ಎಲ್ ಎ, ಅವರು ಟಿಕೆಟ್ ಕೇಳ್ತಿದ್ದಾರೆ. ಜೊತೆಗೆ ಏನು ಅರವಿಂದ್ ಲಿಂಬಾವಳಿ ಈ ಕ್ಷೇತ್ರಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ, ವೆಂಕಟೇಶ್ ದೊಡ್ಡೇರಿ ಕೂಡ ಕೇಳ್ತಾ ಇದ್ದಾರೆ. ಬಟ್ ಅರವಿಂದ್ ಲಿಂಬಾವಳಿ ಬಂದರೆ ಅಂದರೆ ಹೈಕಮಾಂಡೇ ಮಹದೇಪುರ ಸಾಕು, ನೀವು ನೆಲಮಂಗಲಕ್ಕೆ ಹೋಗಿ ಗೆಲ್ಲಿಸಿ ಅನ್ನೋ ಒಂದು ಟಾಸ್ಕ್ ಏನೋ ಕೊಟ್ಟಂತೆ ಕಾಣಿಸ್ತಾ ಇದೆ ಅರವಿಂದ್ ಲಿಂಬಾವಳಿ ಅವರಿಗೆ. ಸಾಕು, ಮಹದೇಪುರದಲ್ಲಿ ಗೆಲ್ತಾರೆ ಪರವಾಗಿಲ್ಲ, ಇಷ್ಟು ವರ್ಷ ಗೆದ್ದಿದ್ದೀರಾ, ಹೋಗಿ ನೆಲಮಂಗಲದಲ್ಲಿ ಸ್ವಲ್ಪ ನೆಲೆಬೇಕು, ನಮ್ಗೆ ಇನ್ನು ಸ್ವಲ್ಪ ಜೋರಾಗಿ ಗೆಲ್ಲಬೇಕು ಅಲ್ಲಿ ಅನ್ನೋ ಥರ ಅರವಿಂದ್ ಲಿಂಬಾವಳಿ ಕಳಿಸ್ಬೋದು ಅಂತಿದೆ. ಬಟ್ 2008 ಗೆದ್ದಿದ್ರು ಬಿ ಜೆ ಪಿಯಿಂದ ನಾಗರಾಜಲ್ಲಿ, ಅದಾದಮೇಲೆ ಜೆ ಡಿ ಎಸ್ ಅವರು ಗೆಲ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಬಿ ಜೆ ಪಿ ಕ್ಷೇತ್ರವನ್ನು ವಶಪಡಿಸ್ಕೊಳ್ಳೋದಕ್ಕೆ ಅರವಿಂದ್ ಲಿಂಬಾವಳಿಗೆ ಟಿಕೆಟ್ ಸಿಗ್ಬೋದು, ಅಲ್ಲಿಗೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕ್ಲಾರಿಟಿ ಇಲ್ಲ ಯಾರಿಗೆ ಟಿಕೆಟು ಅಂತ. ಸೊ ಶ್ರೀನಿವಾಸ್ ಕೊಡಬೇಕಾ, ಕೃಷ್ಣಮೂರ್ತಿ ಕೊಡಬೇಕಾ ಅಂತ ತುಂಬ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಅಲ್ಲಿ. ಸದ್ಯಕ್ಕೆ ಜೆ ಡಿ ಎಸ್ ಕ್ಲಿಯರ್ ಕಟ್ ಆಗಿದೆ, ಸಿಟ್ಟಿಂಗ್ ಎಮ್ ಎಲ್ ಎ ಶ್ರೀನಿವಾಸ್ ಮೂರ್ತಿ. ಸೊ ಈ ಎಲ್ಲ ಫ್ಯಾಕ್ಟ್ ನೋಡಿದಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಗೊಂದಲ ಇದೆ. ಇನ್ನು ಯಾರಿಗೆ ಟಿಕೆಟು, ಯಾರು ಬರ್ತಾರೆ ಅನ್ನೋದು ಇನ್ನೂ ಅವ್ರು ಹೋಗ್ತಾರಂತೆ ಹೋಗ್ತಾರೆ ಅಂತಿದ್ದಾರೆ, ಬಿಟ್ಟರೆ ಯಾರು ಗ್ರೌಂಡ್ ಲೆವೆಲ್ಗೆ ಇಳಿದು ಬಿ ಜೆ ಪಿಯಿಂದ ಕೆಲಸ ಮಾಡ್ತಿಲ್ಲ ಅಲ್ಲಿ. ಹಾಗಾಗಿ ಜೆ ಡಿ ಎಸ್ನ ಶ್ರೀನಿವಾಸ ಮೂರ್ತಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಅಂದರೆ ಸಕ್ಸಸ್ ಆಗ್ಬೋದು. ಸದ್ಯಕ್ಕೆ ಕರ್ನಾಟಕ ಟಿ ವಿಯ ಜನವರಿ ಸರ್ವೆ ಏನಿದೆ ಈ ಒಂದು ಟ್ರೆಂಡಲ್ಲಿ ಜೆ ಡಿ ಎಸ್ನ ಶ್ರೀನಿವಾಸ ಮೂರ್ತಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಎಸ್ ಯು ಎಸ್ ಅಂದರೆ ಬಿ ಜೆ ಪಿಲಿ ನಾಗರಾಜ್ ನಂಬ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರ. ಹೌದು, ನಾಗರಾಜ್ ಪಾಪ ಅವ್ರ ಮಗಳು ಕೂಡ ಆಕ್ಟಿವ್ ಆಗಿ ಇದು ಮಾಡ್ತಿದ್ರು, ನಾಗರಾಜ್ ಅವರ ಮಗಳು. ಬಟ್ ಆದ್ರೆ ಕಾಂಗ್ರೆಸ್ಸು ಮತ್ತೆ ಜೆ ಡಿ ಎಸ್ ನ ಫೇಸ್ ಮಾಡಿ ಗೆಲ್ಲುವಂತ ಟ್ರೆಂಡ್ ಸೆಟ್ ಆಗಿಲ್ಲ, ಕಳೆದ ಬಾರಿ ಹಂಗೆ ಜೋಶಿತು ಆಗ್ಲಿಲ್ಲ ಆಗ್ಲಿಲ್ಲ. ಅಂಡ್ ಎರಡನೇದು ಅರವಿಂದ್ ಲಿಂಬಾವಳಿ ಮಾದೇವಪುರ ಹೆಂಗ ಈಗೇನು ಅಂದ್ರೆ ಅಕ್ಕಪಕ್ಕ ಕ್ಷೇತ್ರ ಗೆಲ್ಬೇಕಲ್ಲ, ಬಿಜೆಪಿ ಮಿಷನ್ ರೀಚ್ ಆಗಬೇಕು. ಹಾಗಾಗಿ ಮಾದೇವಪುರ ಯಾರು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು, ಬೇರೆ ಒಳ್ಳೆ ಲೀಡರ್ ಕೊಟ್ಟರು ಗೆದ್ಕೋಬಹುದು. ಲಿಂಬಾವಳಿ ಅವರಿಗೆ ಒಂದು ಟಾಸ್ಕ್ ಕೊಡೋಣಕ್ಕೆ, ಮನುಷ್ಯ ಮತ್ತೆ ಮಿನಿಸ್ಟರ್ ಆಗ್ಬೇಕು ಸರ್ಕಾರ ಬಂದ್ರೆ. ಹೌದು, ದಲಿತ ನಾಯಕ ಎ ಬಿ ಪಿ ಲೆವೆಲ್ ಇಂದ ರಾಜಕೀಯ ಮಾಡಿದ್ರು ಅರವಿಂದ್ ಲಿಂಬಾವಳಿ, ಎಂ ಎಲ್ ಸಿ ಆಗಿ ಆಮೇಲೆ ಎಂ ಎಲ್ ಎ ಆಗಿದ್ದು, ಬಾಗಲಕೋಟೆ ಮೂಲ, ಬಾಗಲಕೋಟೆಯ ಮುದೋಳದ ಗೋವಿಂದ ಕಾರಜೋಳ ಅವರ ರಾಜಕಾರಣದ ಜರ್ನಿ ಈ ಚುನಾವಣೆ ಎಂಡ್ ಆಗ್ಬೋದು ಇಲ್ಲ ನೆಕ್ಸ್ಟ್ ಚುನಾವಣೆ ಎಂಡ್ ಆಗ್ಬೋದು. ಇದು ಟಿಕೆಟ್ ಕೊಡ್ಬೋದು, ಕೊಡದಿರ್ಬೋದು, ಆ ದಲಿತ ಫೇಸ್ ರನ್ ಆಗ್ಬೇಕಲ್ಲ. ಗೋವಿಂದ ಕಾರಜೋಳಿಂದ ಲಾಭ ಆಗತ್ತೆ ಅಂದ್ರೆ ಅವ್ರ ಮಗನೇ ಗೆಲ್ಸಲಕ್ಕಾಗಲಿಲ್ಲ ಲಾಕ್ಡೌನ್ದಲ್ಲಿ. ಸೊ ಹಾಗಾಗಿ ನಂತರ ಒಂದು ದಲಿತ ಫೇಸ್ ಬೇಕಲ್ಲ, ಆ ದಲಿತ ಫೇಸ್ ಯಾರು ಓಡ್ತಾರೋ ಫೇಸ್ ಯಾರು, ಪ್ಯಾನ್ ಕರ್ನಾಟಕ ಅರವಿಂದ್ ಲಿಂಬಾವಳಿಗೆ ಅಟೆಸ್ಟ್ ಮಾಡಿದ್ದಾರೆ. ಅರವಿಂದ್ ಲಿಂಬಾವಳಿ ಮಹದೇವಪುರ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಬಂದು ಗೆಲ್ತಾರೆ ಈಸ್ ಲೀಡರ್, ಅದೊಂದು ಟಾಸ್ಕ್. ಎರಡನೇದು ಬಿ ಎಸ್ ಪಿ ಮಹೇಶ್ ಕೊಳ್ಳೇಗಾಲ, ಅವರಲ್ಲೇ ಕಂಟೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಅರವಿಂದ್ ಲಿಂಬಾವಳಿ ಹೆಸರು ಕೇಳಿ ಬರ್ತಾ ಇರೋದು ಆ ಉದ್ದೇಶ. ಬಟ್ ಅದು ವೆಂಕಟೇಶ್ ದೊಡ್ಡಿರಿ, ಅದಿನ್ನು ಕ್ಲಾರಿಟಿ ಬಂದಿಲ್ಲ. ಅರವಿಂದ್ ಲಿಂಬಾವಳಿ ಬಂದ್ರೆ ನೆಲಮಂಗಲ ಗೆಲ್ಬಹುದು, ಆಗತ್ತೆ. ಚುನಾವಣೆ ಮಾಡೋ ಕಲೆ ಅವ್ರಿಗಿದೆ, ಅವ್ರ ನೆಕ್ಸ್ಟ್ ಸತ್ವ ಪರೀಕ್ಷೆ ಇದು ರಾಜಕಾರಣದಲ್ಲಿ ಅವ್ರಿಗೆ. ಅರವಿಂದ್ ಲಿಂಬಾವಳಿ ಬೇರೆ ಕ್ಷೇತ್ರಕ್ಕೆ ಬಂದು ನನ್ನ ತಾಕತ್ ಪ್ರದರ್ಶನ ಮಾಡಿ, ನನ್ನ ತಾಕತ್ ಇದೆ. ಅಂಡ್ ಶ್ರೀನಿವಾಸ್ ಹಾಗೆ ಕೃಷ್ಣಮೂರ್ತಿ ಇನ್ನು ಕೂಡ ಲೋಕಲೈಟ್ ಸದಸ್ಯರು ಇದ್ದಾರೆ, ನಾವಿದ್ದೀವಿ ಶ್ರೀನಿವಾಸ್ ಅಂತ ಎಲ್ಲ ಆರೋಪ ಮಾಡ್ತಾರೆ. ಎಲ್ಲ ಶ್ರೀನಿವಾಸ್ ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೆ ಡಿ ಕೆ ಶಿವಕುಮಾರ್ ದುಡ್ಡು ಮಾರ್ಕೊಬಿಟ್ಟು ಅವರ ಟಿಕೆಟ್ ಅಂದ್ರೆ ಗೊಂದಲಗಳು, ನಾವು ಲೋಕಲೈಟ್ಸ್ ಕೊಡಿ ಯಾರಿಗಾರ ಕೊಡಿ ನಮ್ಮ 4 ಜನ ಅಂತ ಅವ್ರು 1 ಜನ ಇಂಥವ್ರೆ, ಅದು ಕಾಂಗ್ರೆಸ್ ಸ್ವಲ್ಪ ಆಚೆ ಹೆಚ್ಚೆ. ಅಂಡ್ ಶ್ರೀನಿವಾಸ್ ಮೂರ್ತಿ ಇದೇನಿಲ್ಲ, ಕ್ಲಿಯರ್ ಕ್ಲಿಯರ್ ನಮಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಬಿಜೆಪಿಯ ಗೊಂದಲಗಳ ಹಿನ್ನೆಲೆ ಜನವರಿಯಲ್ಲೂ ಕೂಡ ಜೆ ಡಿ ಎಸ್ ಮುನ್ನಡೆ ಕಾಯ್ದುಕೊಂಡಿದೆ. ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಅನೌನ್ಸ್ ಮಾಡ್ತಾರಂತೆ, ಲಿಸ್ಟ್ ಕಾಂಗ್ರೆಸ್ ಅನೌನ್ಸ್ ಮಾಡ್ತಾರಂತೆ. ನೋಡೋಣ, ಬಿಫೋರ್ ಬಜೆಟ್ ಅನೌನ್ಸ್ ಮಾಡ್ತಾರಂತೆ. ಮಾಡಿದ್ರೆ ಫೆಬ್ರವರಿ ಟ್ರೆಂಡ್ ಬಹಳಷ್ಟು ಚೇಂಜಸ್ ಆಗ್ಬಹುದು. ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ನ ಪ್ರಕಾರ ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ, ದೇವನಹಳ್ಳಿ ಮತ್ತು ನೆಲಮಂಗಲದಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಂದ್ರೆ ಬಿಜೆಪಿಗೆ 2, ಕಾಂಗ್ರೆಸ್ 1, ಜೆ ಡಿ ಎಸ್ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಒಂದಷ್ಟು ಚೇಂಜಸ್ ಇಲ್ಲಿ ಇಲ್ಲಿ ಅಂದ್ರೆ ನಾಲ್ಕು ಕ್ಷೇತ್ರ ಇದೆಯಲ್ಲ, ಈ 4 ಕ್ಷೇತ್ರ ಬದಲಾಗಬಹುದು. ಎಸ್, ಬದಲಾಗಬಹುದು, ಉಲ್ಟಾ ಆಗಬಹುದು. ಹೀಗೆ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯ ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ, 3 ರಿಸಲ್ಟ್ ಮಾಡ್ಕೋಬಹುದು ಸದ್ಯಕ್ಕೆ. ಹೊಸಕೋಟೆ ಮಾತ್ರ ಇಲ್ಲ, 0 ಆಗ್ಬಹುದು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹೊಸಕೋಟೆ ಮಾತ್ರ, ಹೌದು. 3 ಕ್ಷೇತ್ರದಲ್ಲಿ ಸ್ವಲ್ಪ ಟ್ರಯಾಂಗಲ್ ಫೈಟ್ ಬರುತ್ತೆ. ಅಲ್ಲ, ಈಗ ಅದೇ ಹೇಳ್ತಾ ಇರೋದು, ಬಿಜೆಪಿ ಗೆದ್ರೆ ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ ಗೆಲ್ಬಹುದು. ದೇವನಹಳ್ಳಿ ಆಗಲ್ಲ, ಆಗಲ್ಲ. ಬಂದ್ರೆ 3, ಬರ್ದಿದ್ರೆ 0. ಜೆ ಡಿ ಎಸ್ ಅಷ್ಟೇ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ. ಆದ್ರೆ ಕ್ಲಿಯರ್ ಕಟ್ ಆಗಿ ದೇವನಹಳ್ಳಿ ಈಗ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನೆಲ್ಲ ಆಚೆ ಈಚೆ ವ್ಯತ್ಯಾಸ ನಡೀತಾ ಇರುವಂತದ್ದು ಇದು ಲೆಕ್ಕಾಚಾರ. ನೋಡೋಣ, ಇದು ಜನವರಿ ತಿಂಗಳ ಟ್ರೆಂಡು, ಫೆಬ್ರವರಿಗೆ ಒಂದಷ್ಟು ಟಿಕೆಟ್ ಘೋಷಣೆ ಆಗಿರುತ್ತೆ. ಎಲ್ಲ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಯಾರು ಒಂದು ಗೊತ್ತಾದ್ಮೇಲೆ ಬರುತ್ತಲ್ಲ ಚಿತ್ರಣ,
ಅದು ಹೆಚ್ಚು ಕಮ್ಮಿ ಅಕ್ಯುರೇಟ್ ಆಗಿರುತ್ತೆ. ಅಲ್ಲಿವರೆಗೂ ಡೆವಲಪ್ಮೆಂಟ್ ಬೇಸ್ ನಾವು ಸರ್ವೇ ಆಗ್ತಾ ಟ್ರೆಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ಹೌದೌದು. ಇನ್ನು ಮುಂದಿನ ಜಿಲ್ಲೆ ಕಡೆ ನೋಡೋಣ.